ಕಾರಣಗಳು. ಒಳ್ಳೆಯದು ಒಂದು ಕನ್ನಡ ನಾಮಫಲಕ ಅಭಿಯಾನ ಮಾಡಿದ್ದೀವಿ ನಾವು, ಎರಡು ವರ್ಷದಿಂದ ನಾವು ಎಷ್ಟು ಸಲ ಮನವಿ ಕೊಟ್ಟಿದ್ದೀವಿ ಪುರಸಭೆಗೆ, ಅದು ಯಾವುದೇ ರೀತಿ ಸ್ಪಂದನೆ ಕೊಟ್ಟಿದ್ದು. ಸ್ಪಂದನೆ ಕೊಟ್ಟಿದ್ರೆ ಅಂತಂದ್ರೆ ಏನು, ಸಕಾರಾತ್ಮಕ ಬರೀ ಮನವಿ ಹೋಗಿ ನೋಟಿಸ್ ಕೊಟ್ಟರು, ಅವರಿಗೆ ನೋಟಿಸ್ ಕೊಟ್ಟು ನೀವು ಚೇಂಜ್ ಮಾಡಬೇಕು, ನೀವು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರು. ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಆದರೆ ಕೆಲವೊಂದಿಷ್ಟು ಬದಲಾವಣೆ ಆಗಿದ್ದಾವೆ, ಅವು ನಾವು ಸಂತೋಷ ಪಟ್ಟವು. ಆದರೆ ನಾವು ಬರೀ ಕರ್ನಾಟಕದಾಗಿತ್ತು ಕರ್ನಾಟಕ ಅನ್ನ ತಿಂದು ಇಲ್ಲಿ ನಾವು ಉದ್ಯೋಗ ಮಾಡಾತೀವಿ ಅಂತಂದ್ರೆ, ದಯವಿಟ್ಟು ಎಲ್ಲರಿಗೂ ನಾನು ಆಂಧ್ರ ಜನತೆಗೆ ಕರ್ನಾಟಕ ಜನತೆಗೆ ಮನವಿ ಮಾಡ್ತೀನಿ, ಶೇಕಡ 60% ಕನ್ನಡವನ್ನು ಶುದ್ಧ ಕನ್ನಡವನ್ನು ನೀವು ಬಳಸಿರಿ, ಬಳಸಿ ವ್ಯವಹಾರ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಅದೊಂದು ಕಾರಣ. ಮತ್ತು ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ಮನೆ ರಾಜಧಾನಿ ಬೆಂಗಳೂರಿಗೆ ಅಮಾಯಕ ಕನ್ನಡ ಪರ ಹೋರಾಟಗಾರರು ಬಂಧನ ಮಾಡ್ಯಾರ, ಅವ್ರಿಗೆ ಸುಳ್ಳು ಮೊಕದ್ದಮ್ಮೆ ಹಾಕಿ ಬಂಧನ ಮಾಡಿ ಈಗಲೂ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಅವರಿಗೆ. ಆದ ಕಾರಣ ನಾವು ಯಾವುದೇ ಸಂಘಟನೆ ಇರಲಿ, ಯಾವುದೇ ಒಕ್ಕೂಟ ಇರಲಿ, ಕನ್ನಡ ಅಂತ ವಿಷಯ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಎಲ್ಲರೂ ಒಂದೇ. ನಾವು ರಾಜ್ಯಾಧ್ಯಕ್ಷ ಆದೇಶವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಶಾಂತಿ ರೀತಿಯಿಂದ. ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಯನ್ನು ಯಾವಾಗ ನಮಗೆ ಕ್ರಾಂತಿಕಾರಿ ಹೋರಾಟ ಮಾಡಬೇಕಂತ ಕರೆ ಕೊಡ್ತಾರೆ, ಅವತ್ತಿಂದ ನಾವು ಆ ಹೋರಾಟಕ್ಕೆ ನಾವು ಸನ್ನದ್ಧರಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಡದವರು ತಯಾರಿರ್ತೀವಿ ಅಂತ ಹೇಳಕ್ಕೆ ಇಷ್ಟ. ಸರ್, ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಅರೆಸ್ಟ್ ಮಾಡಲು ಪ್ರಾಬ್ಲಮ್ ಆಗಿದ್ದಿಲ್ಲ ಅಂತ ಹೇಳಿ, ಅದು ಪ್ರಕಾರ ನಿಮ್ಮ ಸಂಘಟನೆಯವರು ಭಾಳ ದಾಂಧಲೆ ಅದು ಮಾಡಿ ನುಕ್ಸಾನ್ ಮಾಡಿ ಸಾರ್ವಜನಿಕವಾಗಿ, ಆ ಕಾರಣಕ್ಕಾಗಿ ನಾವು ಬಂಧನ ಮಾಡಿ ಅಂತೇಳಿ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಸರ್, ಇದಕ್ಕೆ ನಾವು ಉತ್ತರ ಕೊಡ್ತೀನಿ ಕೇಳಿ. ಏನಪ್ಪಾ ಅಂದ್ರೆ, ನಾವು ಸಿದ್ದರಾಮಯ್ಯ ಸಾಹೇಬರನ್ನ ಕನ್ನಡ ರಾಮಾಯಣ ಕರೀತಾರೆ ಇಷ್ಟೇ ನಮ್ಮ ಕರ್ನಾಟಕ ಎಷ್ಟೋ ಮಂದಿ ಈಗ ಕನ್ನಡ ರಾಮಾಯಣ ಕರಿತೀವ್ರಿ ಸಾಹೇಬರಿಗೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಉಚ್ಚ ನ್ಯಾಯಾಲಯದ ಒಂದು ಇದನ್ನ ಐತಿ, ಏನಪ್ಪಾ ಅಂದ್ರೆ ಜಜ್ಮೆಂಟ್ ಇದನ್ನ ಐತಿ, ಪ್ರತಿ ಐತಿ ಏನು, ಆಡಳಿತ ಭಾಷೆ ಕನ್ನಡ ಇರೋದ್ರಿಂದ ಶೇಕಡ 60% ಕನ್ನಡ ನೀವು ಬಳಸಲೇಬೇಕು. ಈಗ BBMP ಆಗಲಿ, ನಗರಸಭೆ ಆಗಲಿ, ಪುರಸಭೆಯಲ್ಲಿ ಯಾವುದೇ ಪಾಲನೆ ಮಾಡಿಲ್ಲ. ಅವ್ರು ಪಾಲನೆ ಮಾಡಿ ಮೊದಲೇ ಅವ್ರ ಮೇಲೆ ಮೊಕದ್ದಮೆ ಹಾಕ್ಬೇಕಿಲ್ಲ. ಯಾರು ಪಾಲನೆ ಅವ್ರು ಪರವಾನಿಗೆ ಕೊಟ್ಟಾರಲ್ಲ ಅವ್ರ ಮೇಲೆ ಮೊಕದ್ದಮೆ ಹಾಕಬೇಕು, ಆಮೇಲೆ ನಮ್ಮ ಕನ್ನಡ ಪರ ಹೋರಾಟ ಮೊಕದ್ದಮೆ ಹಾಕಿ ಜೈಲಿಗೆ ಹಾಕಲಿ ಅವ್ರು, ಅದನ್ನು ನಾವು ಕೊಡ್ತೀವಿ. ಸರ್, ಈಗ ಅಂಗಡಿ ಮುಂಗಟಗಳ ಬಗ್ಗೆ ನಾಮ ಫಲಕ ಅಷ್ಟೇ ಕೇಳ್ತಾ ಇದ್ರಿ, ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ರಿ, ಕನ್ನಡ ಮಾತಾಡಕ್ ಬರಲ್ಲ ನೌಕರಸ್ಥರದಾರಲ್ಲ, ಅದಕ್ಕೆ ಏನ್ ಮಾಡ್ತೀರಿ ಅದ್ರ ಸಲುವಾಗಿ, ಯಾಕೆ ಹೋರಾಟ ಮಾಡಿಲ್ಲ ನೀವು? ಈಗ ಹೋರಾಟ ಅಂತೂ ಪ್ರತಿಯೊಂದು ಬಾರಿ ಐತಿ. ನಾವು ನೀವು ಹೇಳ್ದಂಗೆ ಬ್ಯಾಂಕ್ದಾಗ ನಾವು ಈಗ ಚಳವಳಿ ನಡೆದೈತಿ, ಈಗ ಕನ್ನಡ ಪರ ಹೋರಾಟಗಾರನಾಗಲಿ ಕನ್ನಡ ನಾಮ ಫಲಕದಾಗಲಿ ಅವ್ರು ಬಿಡುಗಡೆಗೊಳಿಸಲು ಮಾಡ್ತೀವಿ, ಚಳವಳಿ ಎದುರು ನಡೆದಿ ಕನ್ನಡ ನಾಮ ಫಲಕ ನಡೆದೈತಿ. ಈಗ ಇಲ್ಲಿಗೆ ನಿಲ್ಲುವುದಿಲ್ಲ, ಯಾಕಂದ್ರೆ ಇವತ್ತು ನಾವು ಕನ್ನಡ ಹಾಕ್ರಿ ಅಂತ ಹೋದ್ರೆ ನಮ್ಮಲ್ಲಿ ಮೊಕದ ಮೇಳಗಳು ಹಾಕಿದಾರೆ ಅವರು. ಈಗ ನಾವು ಬ್ಯಾಂಕ್ ಅಲ್ಲ, ಪ್ರತಿಯೊಂದು ವಾಣಿಜ್ಯ ಮಳಿಗೆಗಳು ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗುವಂತ 60% ಕನ್ನಡ ಶೇಕಡ 60% ನಾವು ಇರಲೇಬೇಕಂತ ಹೇಳಿ ಒತ್ತಾಯ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವಂತ ನಿಶ್ಚಯ. ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತದೆ, ಇಲ್ಲದಿದ್ದಲ್ಲೇ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಕಟ್ಟಿಟ್ಟ